ಇನ್ನೊಂದ್ ಕಡೆ ಸ್ವಾಮೀಜಿ ಹೋರಾಟ ಮಾಡ್ತಾ ಇದ್ದಾರೆ, ಅಲ್ಲಿ ಕಿಚ್ಚ ಸುದೀಪ್ ಅವರು ಬರ್ತಿಲ್ಲ ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಇದು ಎಷ್ಟು ಸರಿ ಸರ್? ಯಾಕಂದ್ರೆ ನೀವು ಯಾವ್ದು ಒಂದ್ ಇದಕ್ಕೆ ಸ್ವಾಮಿಗಳು ಹೇಳಿ ನನ್ನ ಅವ್ರ ಸಂಪರ್ಕದಲ್ಲಿ ಇಲ್ಲ ಅಂತ ಆಮೇಲೆ ಮಾತಾಡೋಣ. ಒಂದ್ ನಿಮಿಷ, ಕೆಲವರಲ್ಲ, ನೀವು ಅದು ಬೇರೆ ಯಾರು ಹೇಳ್ತಾರೋ, ನಿಮ್ ಕಿವಿಗೆ ಯಾರು ಬಂದು ಹೇಳಿಲ್ಲ ಸರ್, ನಿಮ್ ಪ್ರಶ್ನೆ ಅದು. ಇನ್ನೊಬ್ಬರ ಹೆಸರು ಕಟ್ಬೇಡಿ, ಒಂದ್ ನಿಮಿಷ ಕೇಳಿ 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 ಸರ್. ಸ್ವಾಮಿಗಳು ಹೇಳಿ ಸುದೀಪ್ ಅವ್ರ ಸಂಪರ್ಕದಲ್ಲಿ ಇಲ್ಲ ಅಂದ್ಬಿಟ್ಟು ಆಮೇಲೆ ಮಾತಾಡೋಣ ಸರ್. ಒಂದ್ ನಿಮಿಷ ಸರ್, ಸ್ವಾಮಿಗಳು ಹೇಳಿ ಇವಾಗ ಒಂದ್ ತಿಳ್ಕೊಳ್ಳಿ, ಜಾಗಕ್ಕೆ ಎಲ್ಲಾ ಕಡೆ ಇವಾಗ ಎಷ್ಟೋ ಸಲ ಎಷ್ಟೋ ದೇವಸ್ಥಾನಗಳಿಗೆ ಹೋಗಕ್ಕಾಗಲ್ಲ, ಮನೆಯಿಂದ ಕೈ ಮುಗಿಯಲ್ವ ನೀವು? ಅದನ್ನ ಮಾಡ್ತಾ ಇಲ್ಲ ಅಂತ ಏನಕ್ಕೆ ಅನ್ಕೊಂಡಿದ್ದೀರಿ? ಇವಾಗ ಸಿಂಪಲ್ ಸರ್, ನಾನು ಹೇಳಿದಾರ, ಸ್ವಾಮಿಗಳು ಬಾಯಿಂದ ಸುದೀಪ್ ಅವ್ರ ಸಂಪರ್ಕದಲ್ಲಿ ಇದಾರೋ ಇಲ್ವಾ ಕೇಳಿ. ಅವಾಗ ಒಂದ್ ನಿಮಿಷ ಸರ್, ಬೆಂಬಲ ಇವತ್ತಿಗೂ ನನ್ನ ತಂದೆ ತಾಯಿ ಎಲ್ಲೇ ಇದ್ರು ಅವ್ರ ಆಶೀರ್ವಾದ ನಮ್ಮಲ್ಲಿ ಇರುತ್ತೆ ಸರ್. ಎಲ್ಲಾ ಕಡೆ ಬಂದಿನೇ ಮಾಡ್ಬೇಕಾ? ಇಲ್ಲ ತಾನೆ, ಬೆಂಬಲನು ಹಾಗೆ ಸರ್, ಎಲ್ಲಿಂದ ಕೊಡ್ಬೇಕು ಕೊಡ್ತಾ ಇರ್ತೀವಿ. ಅರ್ಥ ಆಯ್ತಾ? ಪ್ರತಿ ಕ್ಷಣ ನಿಮ್ಮೊಂದಿಗೆ.